ಕಾಂಗ್ರೆಸ್ ಸರ್ಕಾರ ಇದ್ರೆ ಕಲ್ಲೊಡಿ ಹೋಯಿತ್ತು ಅಂತೇಳಿ ಇದೇ ಸಂಸದರು ಹೇಳ್ತಾ ಇದ್ರು. ಯಾರು ಇನ್ಯಾರು ಸಿ ಟಿ ರವಿ ಅವರು, ಅವ್ರು ಯಾವಾಗಲೂ ಪ್ರಚೋದನಕಾರಿ ಭಾಷಣಗಳೇ ಮಾತಾಡೋದು, ಪ್ರಚೋದನಾಕಾರಿ ಭಾಷಣಗಳೇ ಮಾತಾಡೋದು. ಆಮೇಲೆ ಇವರು ಮಾಡೋ ತಪ್ಪುಗಳಿಗೆಲ್ಲೂ ಇಂದು ಇದು ಗುರಾಣಿ ಥರ ಹಿಂದುತ್ವ ಹಿಂದುತ್ವ ಅಂತಾರೆ. ಇದಕ್ಕೆ ಲಾಂಡಾಡೋರು ಈಗ ಅವ್ರಿಗಿಂತಲೂ ಒರಿಜಿನಲ್ ಹಿಂದೂಗಳು ನಾವು, ನಿಜವಾದ ಹಿಂದೂಗಳು ನಾವು, ಕಾಂಗ್ರೆಸ್ನವರು ಹಿಂದುತ್ವವನ್ನು ಪಾಲಿಸ್ತಾ ಇರೋರು ನಾವು. ಅವರು ಚುನಾವಣೆಗೋಸ್ಕರ, ಮತಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ತಾರೆ. ನಾವು ಕಾಂಗ್ರೆಸ್ನವರು, ನಾವು ನಿಜವಾದ ಹಿಂದೂಗಳು. ಹಿಂದೂ ಧರ್ಮವನ್ನು ಎತ್ತಿಡಿಯೋದರಲ್ಲಿ ಕಾಂಗ್ರೆಸ್ಗಿಂತಲೂ ಬೇರೆ ಯಾರೂ ಇಲ್ಲ. ಹಿಂದೂ ಧರ್ಮ ಪರಿಪಾಲನೆ ಮಾಡೋದರಲ್ಲೂ ಕೂಡ ಕಾಂಗ್ರೆಸ್ನವ್ರಿಗಿಂತಲೂ ಯಾರೂ ಇಲ್ಲ. ಬಿ ಜೆ ಪಿಯವರು ಚುನಾವಣೆಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಅಷ್ಟೇ. ಈಗ ಆಯಿತು, ಅವರು ಕನಸು ಕಾಣ್ತಾರೆ, ಕಾಣಲಿ, ಏನು ಮಾಡೋಕ್ಕಾಗುತ್ತೆ. ಈಗ ಆ ಥರದ ವಾತಾವರಣ ಏನೂ ಇಲ್ಲ, ಆ ಥರದ ವಾತಾವರಣ ಏನೂ ಇಲ್ಲ. 130-135 ಸಂಖ್ಯೆ ಇದೆ. ಆಮೇಲೆ ಇನ್ನೊಂದು, ಬಿ ಜೆ ಪಿ ಬಂದ ಮೇಲೆ 9 ವರ್ಷದಲ್ಲಿ ಸುಮಾರು ಒಂದು 250 ಶಾಸಕರನ್ನು, ವಿರೋಧ ಪಕ್ಷದ ಶಾಸಕರನ್ನು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಒಂದಷ್ಟು ಜನ ಪಾರ್ಲಿಮೆಂಟ್ ಮೆಂಬರ್ಸು, ರಾಜ್ಯಸಭಾ ಸದಸ್ಯರು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಪಕ್ಷಾಂತರ ಅನ್ನೋದಕ್ಕೆ ಬೆಲೆನೇ ಇಲ್ಲ, ಅರ್ಥನೇ ಇಲ್ಲ ಬಿ ಜೆ ಪಿ ಅವ್ರು ಬಂದ ಮೇಲೆ. ಆಮೇಲೆ ಅವ್ರ ಮೇಲೆಲ್ಲ ಎದುರಿಸೋದು ಬೆದರಿಸೋದು, ಅವ್ರ ಪಾರ್ಟಿಗೆ ಸೇರಿಸ್ಕೊಡೋದು. ಅವ್ರ ಪಾರ್ಟಿಗೆ ಸೇರಿಸ್ಕೊಂಡ ತಕ್ಷಣ ಕ್ಲೀನ್ ಚಿಟ್ ಕೊಡ್ತಾರೆ. ಅವ್ರಿಗೇನಾಗಿದೆ, ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಬಿ ಜೆ ಪಿ ಈಗ ಒಂದಾಗ್ತಾ ಇದೆಯಲ್ಲ, ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೇನೆ ಫೈಟು. ಈಗ ಮೊನ್ನೆ ಕಾಂಗ್ರೆಸ್ಸು ಜೆ ಡಿ ಎಸ್ ಫೈಟ್ ಇರ್ತಿತ್ತು, ಈಗ ಅವ್ರು ಬಿ ಜೆ ಪಿಗೆ ಹೋದ್ಮೇಲೆ ಬಿ ಜೆ ಪಿಗೂ ಜೆ ಡಿ ಎಸ್ ಫೈಟು. ಅದರಿಂದ ಅವ್ರಿಗೆ ಅಲ್ಲಿ ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಇದೇ ಥರ ಭಾಳ ಜನ ಇದ್ದಾರೆ, ಭಾಳ ಜನ ಇದ್ದಾರೆ ಬಿ ಜೆ ಪಿನಲ್ಲಿ ಮತ್ತು ಜೆ ಡಿ ಎಸ್ಸಲ್ಲಿ. ಅವರಿಬ್ಬರು ಒಂದಾಗೋದ್ರಿಂದ ಭಾಳಷ್ಟು ಜನಕ್ಕೆ ಅಲ್ಲಿ ಸ್ಥಾನ ಕಳ್ಕೊಳ್ತಾರೆ, ಸೀಟ್ ಸಿಗೋದಿಲ್ಲ, ಅವರ ಅತಂತ್ರ ಆಗುತ್ತೆ, ಡೋಲಾಯಮಾನ ಆಗುತ್ತೆ. ಭಾಳ ಜನ ಬಿಟ್ಬಿಡ್ತಾರೆ ಕಾಂಗ್ರೆಸ್ಸು, ಇದು ಜೆ ಡಿ ಎಸ್ಸು, ಬಿ ಜೆ ಪಿ, ಭಾಳ ಜನ ಬಿಡ್ತಾರೆ.